ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಗಣಾಧಿಪತಿಭ್ಯಾಂ ನಮಃ. ಧರೆಯುಳು ರಜಿಸುವ ಮದವೂರ ಪುರದುಳು ನೆಲಸಿರುವಯ ವೀಕ್ಷಕರಿಗೆ ನಮಸ್ಕಾರ. ಯಕ್ಷ ಸ್ಪಂದನಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಡೀತಾ ಇದೆ ಪಟ್ಲ ಗಾನಯಾನ. ಅಂಬುರುಹ ಸರಣಿಯಲ್ಲಿ ಕುಶ ಸಂಪುಟದ 5ನೆಯ ಭಾಗ, ಪ್ರಸಂಗ ವಧು ವೈಶಾಲಿನಿ. ಈಗಾಗಲೇ ಸ್ವಯಂವರದಲ್ಲಿ ಗೆದ್ದರೂ ಕೂಡ ವೈಶಾಲಿಯನ್ನು ತಿರಸ್ಕರಿಸಿ ಅವೀಕ್ಷಿತ ತನ್ನ ರಾಜ್ಯಕ್ಕೆ ಮರಳಿದ್ದಾನೆ. ಆ ಕಡೆ ತಂದೆ ಕರಂದಮನಿಗೂ ಬೇಸರ ಆಗಿದೆ. ಇಲ್ಲಿದ್ದಂತಹ ತಾಯಿ ಕೂಡ ಮಗ ವಿವಾಹ ಆಗುವುದಿಲ್ಲವಲ್ಲ ಎನ್ನುವಂತಹ ಬೇಸರದಲ್ಲಿದ್ದಾಳೆ. ಆದ್ದರಿಂದಲೇ ವೀರೆ ತಾನೊಂದು ಯಾಗವನ್ನು ಮಾಡಬೇಕು, ಅದಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ನೀನು ಅಂತ ಅವೀಕ್ಷಿತನಿಗೆ ಹೇಳಿದಾಗ ಆಯಿತು ಅಂತ ಭರವಸೆಯನ್ನು ಕೊಡ್ತಾನೆ. ಹಾಗೆಯೇ ವೀರೆ ಕೈಗೊಂಡಂತಹ ಯಾಗ ಕಿಮಿಚ್ಛತಿ ಯಾಗ, ಯಾರು ಏನು ಕೇಳಿದರೂ ಕೂಡ ಕೊಡಬೇಕು. ಯಾಗ ದೀಕ್ಷಿತಳಾಗಿದ್ದಾಳೆ ಅಮ್ಮ. ಬಂದವರಿಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಅವೀಕ್ಷಿತ. ಸಾಲುಗಟ್ಟಿ ಜನ ನಿಂತಿದ್ದಾರೆ, ಬೇಕು ಬೇಕಾದ್ದನ್ನು ಕೇಳುತ್ತಾರೆ, ಅದೆಲ್ಲವನ್ನು ಮೊಗೆದು ಮೊಗೆದು ಕೊಡ್ತಾ ಇದ್ದಾನೆ ಮಗ. ಬಹಳ ಸಂತೋಷದಲ್ಲಿ ನಡೆಯುತ್ತಾ ಉಂಟು ಯಾಗ. ಆದರೆ ಆಶ್ಚರ್ಯ ಏನು ಅಂತ ಕೇಳಿದರೆ, ಯಾರೆಲ್ಲ ಕೇಳುವುದಕ್ಕೆ ಬಂದಿದ್ದಾರೋ ಆರ್ತಿಗಳಾಗಿ, ಆ ಸಾಲಿನಲ್ಲಿ ದೊರೆ ಕರಂದಮ ನಿಂತಿದ್ದಾನೆ. ಅವನ ಸರದಿ ಬರುವಾಗ ತಲೆಯೆತ್ತಿ ಅವೀಕ್ಷಿತ ನೋಡ್ತಾನೆ, ಎದುರಿಗೆ ತಂದೆ ನಿಂತಿದ್ದಾನೆ ಕೇಳುವುದಕ್ಕಾಗಿ. ಅದನ್ನು ನೋಡಿದಂತಹ ಅವೀಕ್ಷಿತ ಒಂದು ಸಲ ಬೆರಗಾಗ್ತಾನೆ. ಆಮೇಲೆ ತಾಯಿಯಲ್ಲಿ ಹೇಳ್ತಾನೆ, ಅಮ್ಮ ತಂದೆಯೇ ಬಂದಿದ್ದಾನೆ ನನ್ನಲ್ಲಿ ಕೇಳಲಿಕ್ಕೆ, ಹಾಗಿದ್ದರೆ ನಮ್ಮ ಯಾಗ ಸಾರ್ಥಕ ಆಯಿತು. ಆಗ ಅವಳು ಕಿವಿಮಾತು ಹೇಳ್ತಾಳೆ, ಜಂಬ ಬೇಡ ಮಗನೇ, ತಂದೆಯಾದರೂ ಕೂಡ ಯಾಚಕನಾಗಿ ಬಂದದ್ದರಿಂದ ಅವರು ಕೇಳಿದ್ದನ್ನು ನೀನು ಕೊಡಬೇಕು. ಆಗ ಏನು ಬೇಕಪ್ಪ ನಿಮಗೆ ಅಂತ ಪ್ರಶ್ನೆ ಕೇಳ್ತಾನಂತೆ ಅವೀಕ್ಷಿತ. ಕರಂದಮ ಏನು ಕೇಳ್ತಾನೆ? ಎರಲು ಸಡಗರದಿರುದಯ ಪಿತನನು ವಿನಯದಲ್ಲಿ ಕೇಳಲ್ಕೆ ಧರಣಿ
ಎನಲು ಸಡಗರದಿಲ್ದ ಪಿತನನು ವಿನಯದಲ್ಲಿ ಕೇಳಲ್ಕೆ ಧರಣಿ ಪೋದೇನಿ ತನಯಗಿಲ್ದನು ನಗೂತ ಧರಣಿ ಪತನಯ ಗಿಲ್ದನು ನಗೂತ ಪೌತ್ರಂ ದೇಹಿ ಪೌತ್ರಂ ದೇಹಿ ಎನೋತ ಯಾಚಕ ಅಂತೇತು ಗೌರವಂ ಅಂತದ್ದು ಮಾತಿದೆ. ಹಾಗಾಗಿ ಯಾಚನೆ ಎನ್ನುವಂಥದ್ದು ಕ್ಷತ್ರಿಯರಿಗೆ ಕೂಡದು. ಅಂಥದ್ರಲ್ಲಿಯೂ ಕೂಡ ಆಗಲೇಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಕರಂದಮ ಚಕ್ರವರ್ತಿ ಬಂದು ನಿಂತಿದ್ದಾನೆ ಯಾಚಕರ ಸಾಲಿನಲ್ಲಿ. ಆಶ್ಚರ್ಯ ಮಗನಿಗೆ, ಆದರೂ ವಿನಯದಿಂದ ಕೇಳ್ತಾನಂತೆ, ಅಪ್ಪ ನಿಮಗೋಸ್ಕರ ನಮಗೋಸ್ಕರ ಮಾಡುವಂಥ ಯಾಗ, ನೀವೇ ಯಾಚಕರಾಗಿ ಇಲ್ಲಿ ಬಂದಿದ್ದೀರಿ ಅಂತ ಆದರೆ ಏನೋ ಇದರಲ್ಲಿ ವಿಶೇಷ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಂತ ಈ ಸಾಲಿನಲ್ಲಿ ಯಾರು ಬರ್ತಾರೋ ಅವರಿಗೆ ಎಲ್ಲವನ್ನೂ ನಾನು ಕೇಳಿದ್ದನ್ನು ಕೊಡಬೇಕು, ನಿಮಗೇನು ಅಂಥದ್ದು ಇಲ್ಲದ್ದು ನಿಮಗೆ ಬೇಕಾದದ್ದು ಕೇಳಿ ಅಂತ ಹೇಳಿ ವಿನಯದಲ್ಲಿ ಹೇಳ್ತಾನಂತೆ ಮಗ. ಆಗ ನಗಾಡ್ತಾನೆ ಕರಂದಮ, ಮಗನೇ ಏನೂ ಇಲ್ಲದೇ ಕೇಳುವುದಕ್ಕಾಗಿ ನಾನು ಬಂದವನಲ್ಲ, ಯಾಕಂದರೆ ಚಕ್ರವರ್ತಿಯಾಗಿದ್ದುಕೊಂಡು ಬೇಕಿದ್ದವರಿಗೆ ಬೇಕಾದುದನ್ನು ಕೊಡುವಂಥ ಯೋಗ್ಯತಾವಂತರು ನಾವೆಲ್ಲ. ಆದರೂ ಕೂಡ ಇವತ್ತು ನಾನು ಯಾಚಕನಾಗಿದ್ದೇನೆ, ಇರದ ಭಾಗ್ಯವೊಂದು ನನಗೆ ಬೇಕಾಗಿದೆ. ಏನಪ್ಪ ಅಂತ ಕೇಳಿದರೆ ಪೌತ್ರಂ ದೇಹಿ, ಪೌತ್ರಂ ದೇಹಿ ಅಂತ ಹೇಳಿದಂತೆ. ನನಗೆ ಮೊಮ್ಮಗನನ್ನು ಕೊಡು ಮಗನೇ, ಏನಾಗಬೇಕು ಹೇಳಿ, ನಿರೀಕ್ಷೆ ಮಾಡಿರಲಿಲ್ಲ ಅವೀಕ್ಷಿತ. ಮೊಮ್ಮಗನನ್ನು ಕೊಡಬೇಕು ಅಂತ ಇದ್ದರೆ ತಾನು ಮದುವೆ ಆಗಬೇಕು, ಅದರಲ್ಲಿ ಮಕ್ಕಳಾಗಬೇಕು. ನಾನು ತಿರಸ್ಕರಿಸಿ ಬಂದಿದ್ದೇನೆ ವೈಶಾಲಿನಿಯನ್ನು, ವಿವಾಹದ ಮಾತೇ ಬೇಡ ಅಂತ ಹೇಳಿ ಅಂಥದ್ರಲ್ಲಿ ತಂದೆ ಕೇಳ್ತಾ ಇದ್ದಾರೆ ಮೊಮ್ಮಕರನ್ನು ಕೊಡುವಂತ. ಬೇಸರ ಆಯಿತು, ತಾಯಿಯಲ್ಲಿ ಕೇಳ್ತಾನಂತೆ, ಅಮ್ಮ ನೋಡಿದ್ರಾ ಏನನ್ನೋ ಕೇಳ್ತಾರಂತೆ ಗ್ರಹಿಸಿದೆ. ಅಪ್ಪ ಇದನ್ನು ಕೇಳಿದರು, ನಾನು ಎಲ್ಲಿಂದ ತರಲಿ ಮೊಮ್ಮಗರನ್ನು, ಇಲ್ಲದೇ ಇದ್ದಂಥದ್ದನ್ನು ಅವರು ಕೇಳಿದರೆ ನಾನು ಕೊಡುವುದಾದರೂ ಹೇಗೆ, ಹಾಗಂತ ಕೇಳಿದನ್ನು ಕೊಡಬೇಕು. ಕಿಮಿಚ್ಛತಿ ವೃತ ಇದು, ನೀನು ಕಟ್ಟಪ್ಪಣೆ ಮಾಡಿದ್ದಿ ನನಗೆ, ಇಲ್ಲದೇ ಇದ್ದದನ್ನು ಹೇಗೆ ಕೊಡಲಿ, ಧರ್ಮ ಸಂಕಟದಲ್ಲಿ ಬಂದು ಬಿದ್ದು ಬಿಟ್ಟೆನಲ್ಲ ನಾನು, ಈ ಧರ್ಮ ಸಂಕಟದಿಂದ ಪಾರಾಗುವುದು ಹೇಗೆ, ತಂದೆಯವರ ಯಾಚನೆಯನ್ನು ಪೂರೈಸುವುದಕ್ಕೆ ಏನು ಮಾರ್ಗ, ದಯವಿಟ್ಟು ಹೇಳಬೇಕು ಅಂತ ತಾಯಿಯಲ್ಲಿ ಕೇಳಿದಾಗ ತಾಯಿ ಹೇಳ್ತಾಳೆ, ಉಭಯ ಸಂಕಟವಲ್ಲ ನಿನಗೊದಗಿದ ಭಾಗ್ಯ ಬಹುದು, ಬಾಲ ನಿನಗೊದಗಿದ ಭಾಗ್ಯ ಬಹುದು, ಸುತನವ ಜನರುಳು ಘನಮಾ
ಮಾನ್ಯನೆ ನಿಪ ಕಂದ ಉಭಯಸನ ಕೆಟವಲ್ಲ ನಿನಗುದಗಿದ ಭಾಗ್ಯವಹುದು ತಾಯಿಯ ಮನದಾಸೆ ತಂದೆಯ ವಾಂಚಿತ ತಾಯಿಯ ಮನದಾಸೆ ತಂದೆಯ ವಾಂಚಿತ ವೀಯುವದೊಮ್ಮೆಗೆ ನೀನು ಈಯುವೊಮ್ಮೆಗೆ ನೀನು ಶ್ರೇಯವಕ್ಕಿದರಿಲ್ಲದ ಬರಿದೇಗೆ ಮನದಲ್ಲಿ ನೋಯುವೆ ಪೇಳಿನಲಿಂದ ಕಂದ ಬರಿದೇಗೆ ನೋಯುವೆ ಮನದಲ್ಲಿ ಎಂದೆಯಳ್ ಮಗ ದುಗುಡದಿಂದ ಕೇಳಿದಂತಹ ಮಾತನ್ನು ಆಲಿಸಿ ತಾಯಿ ವೀರೆ ನಸುನಕ್ಕು ಹೇಳ್ತಾಳಂತೆ, ಮಗನೇ ಇದು ಉಭಯ ಸಂಕಟ ಅಂತ ಯಾಕೆ ಹೇಳ್ತಿ? ನಿನಗೊದಗಿ ಬಂದ ಭಾಗ್ಯ ಇದು, ಹೆತ್ತ ತಂದೆ ತಾಯಿಗಳಿಗೆ ಕೊಡುವಂತಹ ಒಂದು ಯೋಗ್ಯತೆ ಒಬ್ಬ ಮಗನಿಗೆ ಬರ್ತದೆ ಅಂತ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನು? ತಂದೆಯ ಆಶೆಯನ್ನು ಪೂರೈಸುವುದು, ತಾಯಿಯ ಆಶಯಕ್ಕೆ ಒತ್ತಾಸೆಯಾಗುವುದು, ಇದು ನಿನ್ನ ಪಾಲಿನ ಮಹಾಭಾಗ್ಯ. ಯಾ ಪ್ರೀಣಯೇತ್ ಸುಚರಿತೈ ಪಿತರಂ ಸಾ ಪುತ್ರ ಅಂತ ಒಂದು ಮಾತುಂಟು. ತಂದೆ ತಾಯಿಗಳನ್ನು ತನ್ನ ಸಚ್ಚಾರಿತ್ರ್ಯದಿಂದ ಯಾರು ತೃಪ್ತಿಪಡಿಸ್ತಾರೋ ನಿಜವಾದ ಮಕ್ಕಳು ಅವರು ಅಂತ. ಆ ಒಂದು ಯೋಗ ನಿನಗೆ ಬಂದಿದೆ, ನೀನು ಏನನ್ನೂ ಯೋಚನೆ ಮಾಡಬೇಕಾದದ್ದಿಲ್ಲ. ನಿನ್ನ ತಂದೆಯವರು ಯಾಚಕರ ಸಾಲಿನಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳಿದರೆ ಯೋಚನೆ ಮಾಡು ನೀನು. ಅಯೋಧ್ಯೆಯ ಚಕ್ರವರ್ತಿಗಳವರು ಕೇಳಿದವರಿಗೆ ಇಲ್ಲ ಅಂತ ಬೇಕಾದ್ದನ್ನು ಕೊಡುವಂತಹ ಯೋಗ್ಯತಾವಂತರು. ಇವತ್ತು ಕೂಡ ಚಕ್ರವರ್ತಿಗಳ ಸ್ಥಾನ ಇರುವಂಥದ್ದು ಅವರಲ್ಲಿ. ಅಂಥವರು ನಿನ್ನಲ್ಲಿ ಕೇಳ್ತಾರಂತ ಆದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನೂ ಇಲ್ಲ. ಅವರು ಕೇಳಿದ್ದನ್ನು ನಿಸ್ಸಂದೇಹವಾಗಿ ಕೊಡುತ್ತೇನೆ ಅಂತ ಹೇಳು ಅಂತ ಹೇಳ್ತಾಳಂತೆ. ಈಗ ಯಕ್ಷಸ್ಪಂದನದಲ್ಲಿ ಒಂದು ಸಣ್ಣ ವಿರಾಮ, ಮುಂದಿನ ಭಾಗದಲ್ಲಿ ಮತ್ತೆ ಪಟ್ಲ ಗಾನ ಯಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ. ತಾಯಿಯ ಮಾತನ್ನು ಕೇಳಿದಂತಹ ಅವೀಕ್ಷಿತ ತಂದೆಯ ಕಡೆಗೆ ಮುಖ ಮಾಡಿ ಹೇಳ್ತಾರೆ, ಪಿತನೆ ಲಾಲಿ ಪುಯುದಿಗಲಿಲ್ಲ ಸುಲ್ಲಾಯ ಮತಿ ವಿಹೀನ ತಪ್ಪ ಮರೆಯುದಿಲ್ಲ ಪಿತನೆ ಮರೆಯೋ
ಅವೀಕ್ಷಿತ ವಿನೀತ ಭಾವದಿಂದ ಹೇಳ್ತಾ ಇದ್ದಾನೆ, ಅಪ್ಪ ನನ್ನನ್ನು ಕ್ಷಮಿಸಬೇಕು, ನಿಮ್ಮಿಬ್ಬರಿಗೂ ನಾನು ಬೇಸರವನ್ನುಂಟು ಮಾಡಿದೆ. ತಂದೆ ತಾಯಿಗಳಾದವರು ತಮ್ಮ ಮಕ್ಕಳು ಯೋಗ್ಯವಾದಂಥ ಸಂಸಾರವನ್ನು ಸಾಗಿಸುವುದರ ಮೂಲಕ ತಮಗೆ ಸಂತೋಷವನ್ನು ಕೊಡಬೇಕು ಅಂತ ಬಯಸ್ತಾರೆ. ಬೇರೆ ಯಾವುದರಲ್ಲಿಯೂ ನಮಗೆ ಕಡಿಮೆ ಇಲ್ಲ. ಆದರೆ ಕೇವಲ ಒಂದು ಘಟನೆಯಿಂದಾಗಿ ಮದುವೆಯೇ ಬೇಡ ಎನ್ನುವಂತಹ ಒಂದು ವೈರಾಗ್ಯದ ಭಾವನೆಯಿಂದ ನಾನು ಬಂದವ. ನೀವು ಈ ಸ್ಥಿತಿಯಲ್ಲಿ ಬಂದು ನಿಂತಾಗ ಅರ್ಥ ಆಯಿತು ಅದನ್ನು ನೀವು ಮನಸ್ಸಿಗೆ ಎಷ್ಟು ತಗೊಂಡಿದ್ದೀರಿ ಅಂತ, ನಿಮಗೆ ಎಷ್ಟು ಬೇಸರ ಆಗಿದೆ ಅಂತ ಗೊತ್ತಾಗಿದೆ. ನನ್ನ ಹಿತವನ್ನೇ ಬಯಸಿ ಈ ದಿವಸ ತಾನು ಸಣ್ಣವನಾಗುತ್ತೇನೆ ಅಂತ ತಿಳಿಯದೆ ನನ್ನ ಎದುರಿನಲ್ಲಿ ಕೈಚಾಚಿ ಬೇಡುವುದಕ್ಕೆ ನೀವು ಬಂದಿದ್ದೀರಿ ಅಂತ ಆದರೆ ಪುತ್ರವ್ಯಾಮೋಹ ಎಷ್ಟು ದೊಡ್ಡದು ನಿಮಗೆ. ನಿಮ್ಮ ಎದುರಿನಲ್ಲಿ ನಾನು ಮಾಡಿದ್ದು ಮಹಾದೊಡ್ಡ ಅಪರಾಧವಾಗಿದೆ. ಅದಕ್ಕೊಂದು ಪ್ರಾಯಶ್ಚಿತ್ವ ಎನ್ನುವ ರೀತಿಯಲ್ಲಿ ರತಿಪತಿಯ ಪಿತನಾಣೆ, ಈ ಕ್ಷಿತಿಯ ಆಣೆ ನೀವು ಕೇಳಿದ್ದನ್ನು ಖಂಡಿತ ನಾನು ಈಡೇರಿಸ್ತೇನಪ್ಪ. ಆದರೆ ಒಂದಿದೆ, ಪೌತ್ರಂ ದೇಹಿ ಅಂತ ನೀವು ಕೇಳಿದ್ದೀರಿ, ಮೊಮ್ಮಗನನ್ನು ಕರುಣಿಸಬೇಕು ಅಂತ ಹೇಳಿ. ಹಾಗಂತ ಯಾವುದೋ ಒಂದು ಯುವತಿಯನ್ನು ಮದುವೆಯಾಗಿ ಆ ಮೂಲಕ ಸಂಸಾರವನ್ನು ಸಾಗಿಸಿ ಅಲ್ಲಿ ನಿಮಗೆ ಯೋಗ್ಯವಾದಂಥ ಉತ್ತರಾಧಿಕಾರಿಯನ್ನು ಕೊಡುವುದಲ್ಲ ನಾನು. ಯಾಕಂದರೆ ನನ್ನನ್ನು ಒಲಿದವಳೊಬ್ಬಳಿದ್ದಾಳೆ, ಅವಳ ಮನಸ್ಸಿನ ಇಂಗಿತವನ್ನು ತಿಳಿದು ಕೂಡ ಅದನ್ನು ತಿರಸ್ಕರಿಸಿ ನಾನು ಬಂದವ. ನಿಮಗೆ ಇಷ್ಟು ಬೇಸರ ಆಗಬೇಕಾಗಿದ್ದರೆ ವೈಶಾಲಿನಿಯ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಒಂದು ವೇದನೆ ಇದ್ದೀತು. ಹೆಣ್ಣನ್ನು ತನ್ನ ಪ್ರೇಮವನ್ನು ಒಬ್ಬ ತಿರಸ್ಕರಿಸಿದ್ದಾನೆ ಎನ್ನುವಂಥ ಭಾವನೆ ಅವಳಿಗೆಷ್ಟು ಕುಟುಕುತ್ತಾ ಇರಬಹುದು. ಆದ್ದರಿಂದ ನಾನು ಮದುವೆ ಆಗುವುದಿದ್ದರೆ ಆ ವೈಶಾಲಿಯನ್ನು ಮಾತ್ರ, ವೈಶಾಲಿನಿಯನ್ನು ವಿವಾಹವಾಗಿ ಅವಳ ಮೂಲಕವಾಗಿ ನೀವು ಕೇಳಿದಂತಹ ಪೌತ್ರರನ್ನು ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ, ಅದಕ್ಕೆ ಬೇಕಾದ ಅನುಕೂಲತೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಹೇಳ್ತಾನಂತೆ ಅವೀಕ್ಷಿತ. ಅವೀಕ್ಷಿತನ ಈ ಮಾತನ್ನು ಕೇಳಿ ಕರಂದಮನಿಗೆ ಬಹಳ ಸಂತೋಷ ಆಯಿತು. ಅವನಿಗೂ ನಿರೀಕ್ಷೆ ಇದ್ದದ್ದು ಅದೇ, ಮನಸ್ಸಿನ ಮೂಲೆಯಲ್ಲಿ ಅವನಿಗೂ ಒಂದು ರೀತಿಯ ನೋವು ಇತ್ತು. ಯಾಕೆ, ವಿಶಾಲರಾಯನ ಸಂಬಂಧವನ್ನು ಮುರಿದು ಬಂದದ್ದು ಅವರಿಗೆಷ್ಟು ಆಘಾತವಾಗಿರಬೇಕು, ಹೇಗೆ ಸರಿಪಡಿಸಬಹುದು ಎನ್ನುವುದನ್ನು ಯೋಚನೆ ಮಾಡ್ತಾ ಇದ್ದಾಗ ನನ್ನ ದಾರಿಯಲ್ಲೇ ಇದ್ದಾನಲ್ಲ ಮಗ, ಒಳ್ಳೆಯದಾಯಿತು, ಇವನ ಮನ ಪರಿವರ್ತನೆಯಾಗಿದೆ, ಇನ್ನು ಆ ವೈಶಾಲಿಯನ್ನು ಹುಡುಕುವುದೇನು ಕಷ್ಟ ಇಲ್ಲ, ಮಾಳವ ದೇಶಕ್ಕೆ ಹೋಗಿ ಮತ್ತೊಮ್ಮೆ ವಧುಯಾಚನೆಯನ್ನು ಮಾಡಿದರೆ ಆಯಿತು, ಎಲ್ಲವನ್ನು ಕೂಡ ದೇವರು ಪರಿಹರಿಸ್ತಾನೆ ಎನ್ನುವಂತಹ ಒಂದು ನಿರ್ಧಾರದಿಂದ ಸುಖವಾಗಿದ್ದರಂತೆ ಅವರು. ಹೀಗಿರಬೇಕಾಗಿದ್ದರೆ ಬೇರೊಂದು ಘಟನೆ ನಡೆಯುತ್ತದೆ, ಏನದು? ದೈತ್ಯ ಸಂಕುಲದೊಡನೆ ತಂತಿಪುರ ಪೀಠದಲ್ಲಿ ಮೇರುಗಿರಿಯು
ಹೋಲುವಂತ ಘನತೆಯೊಳಾಗ ದೃಢಕೇಶನೋಲಗ ವಿತ್ತಮತಿ ವೈಭವದುಳು ಕಾಣಿಸಿಕೊಳ್ಳುತ್ತಾನೆ. ಅವ ಬೇರೆ ಯಾರೂ ಅಲ್ಲ, ರಕ್ಕಸರ ಅಧಿಪತಿಯಾದಂಥ ದೃಢಕೇಶ ಎನ್ನುವವ. ಶೋಣಿತಾಪುರದಲ್ಲಿ ಓಲಗವನ್ನು ಕೊಟ್ಟಿದ್ದಾನೆ, ಸುತ್ತ ತನ್ನ ಧನುಜ ಗಡನವನ್ನು ಸೇರಿಸಿಕೊಂಡಿದ್ದಾನೆ, ಮಂತ್ರಿಯನ್ನು ಕರೆದು ಮಾತಾಡ್ತಾ ಇದ್ದಾನಂತೆ. ನಮ್ಮ ದಾನವರಿಗೆ ಅಲ್ಲೆಯ ಮುಳ್ಳಾಗಿರತಕ್ಕಂಥವ್ರು ಯಾರು ಅಂತ ಕೇಳಿದರೆ ಅದು ದೇವತೆಗಳು. ನಿಜವಾಗಿ ದೊಡ್ಡ ತಾಯಿಯ ಮಕ್ಕಳಾದಂಥ ನಮಗೆ ಸಲ್ಲಬೇಕಾದಂಥ ಸುರಪೀಠ ಇವತ್ತು ದೇವೇಂದ್ರನ ವಶವಾಗಿದೆ. ಹಾಗಾಗಿ ಇಂದಲ್ಲ ನಾಳೆ ನಮ್ಮವರಿಗೆ ಅದನ್ನು ಮತ್ತೆ ಮರಳಿ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು, ಏನು ಹೇಳ್ತೀರಿ ಅಂತ ಕೇಳಿದಾಗ ಅವರೆಲ್ಲ ನಾವೆಲ್ಲ ನಿಮ್ಮ ಒಟ್ಟಿಗೆ ಇದ್ದೇವೆ, ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ ರಕ್ಕಸ ಭಟ್ರು. ಆದರೆ ಅದರಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ, ಅವ ಹೇಳ್ತಾನೆ, ದೈತ್ಯೇಂದ್ರ ನಿನ್ನ ಉದ್ದೇಶವೇನೋ ಸರಿಯಾದದ್ದೇ, ಸುರಲೋಕವನ್ನು ನಾವು ಜಯಿಸಬೇಕು ಅಂತ ಇದ್ದರೆ ಕೇವಲ ದೇವೇಂದ್ರನ ಹೊಡೆದು ಓಡಿಸಿದರೆ ಸಾಕಾಗುವುದಿಲ್ಲ, ಯಾಕೆ ದೇವೇಂದ್ರನ ಸಹಾಯಕ್ಕೆ ಬರುವವರಿದ್ದಾರೆ ಮೂರು ಮೂರ್ತಿಗಳು, ಅದರಲ್ಲಿಯೂ ಹರಿ ನಾರಾಯಣ ಅಡಿಗಡಿಗೆ ಅವರನ್ನು ಕಾಯ್ತಾ ಇದ್ದಾನೆ. ಹಾಗಾಗಿ ನಾರಾಯಣನಿಗೂ ಅವರನ್ನು ಕಾಪಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಾವು ಹೋಗಿ ಅವರನ್ನು ಗೆಲ್ಲಬೇಕು, ಶಾಶ್ವತವಾಗಿ ಸ್ವರ್ಗವನ್ನು ಪಡೆಯಬೇಕು ಅಂತ ಇದ್ದರೆ ಆ ಪರಮೇಷ್ಠಿಯನ್ನು ತಪಸ್ಸು ಮಾಡಿ ಅವನಿಂದ ವರವನ್ನು ಪಡೆಯಬೇಕು, ಬ್ರಹ್ಮನ ವರಬಲದಿಂದ ಇದನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದನಂತೆ. ಅದು ಹೌದು ಅಂತ ಖಂಡಿತು ದೃಢಕೇಶನಿಗೆ. ಒಂದು ಸಲ ಸೋಲಿಸಿದರೆ ಸಾಕಾಗುವುದಿಲ್ಲ, ಸ್ಥಾಯಿಯಾಗಿ ಶಾಶ್ವತವಾಗಿ ಸ್ವರ್ಗವನ್ನು ಪಡೆಯಬೇಕು. ಸರಿ, ಮಂತ್ರಿಯ ಪಾಲಿಗೆ ರಾಜ್ಯವನ್ನು ಕೊಟ್ಟು ತಾನು ಏಕಾಂಗಿಯಾಗಿ ಬ್ರಹ್ಮನನ್ನು ತಪಸ್ಸು ಮಾಡುವುದಕ್ಕೆ ಬೇಕಾಗಿ ಒಂದು ಸರಸಿಯ ಬಳಿಗೆ ಬರ್ತಾನೆ. ಅಲ್ಲಿ ಶುಚಿರ್ಭೂತನಾಗ್ತಾನೆ, ಮಿಂದು ಎಲ್ಲ ಮಡಿಯನ್ನೆಲ್ಲ ಉಟ್ಟುಕೊಂಡು ಬಂದು ಒಂದೇ ಮನಸ್ಸಿನಿಂದ ಶಾರದಾರಮಣ ವಾಣಿರಮಣನಾದಂಥ ಬ್ರಹ್ಮದೇವನನ್ನು ಸ್ತುತಿ ಮಾಡ್ತಾ ಇದ್ದಾನಂತೆ. ಎಷ್ಟು ವರ್ಷಗಟ್ಟಲೆ ಅವನು ತಪಸ್ಸು ಮಾಡಿದರೂ ಕೂಡ ಬ್ರಹ್ಮ ಬರಲಿಲ್ಲ. ಆಗ ಇನ್ನೇನು ಬರುವುದಿಲ್ಲ ಅಂತ ಆದರೆ ನನ್ನ ತಲೆಯನ್ನೇ ನಾನು ಕಡಿದು ಹೋಮಿಸಿ ಬಿಡುತ್ತೇನೆ ಅಂತ ಹೇಳಿ ತಲೆಗೆ ಖಡ್ಗವನ್ನು ಆನಿಸಿ ನಿಂತಿದ್ದಾನೆ. ಆಗ ಇದನ್ನರಿತಂತಹ ಬ್ರಹ್ಮದೇವ ಹಂಸವಾಹನಾಗಿ ಅಲ್ಲಿಗೆ ಬರ್ತಾನಂತೆ. ತರಳ ನಿನ್ನ ಭಕ್ತಿ ಕುಲಿದು ನೀಡುವೆನಿದಕ್ಕೋ ವರಗಳನ್ನು ಕೀಳಾದರೊಂದು ವರಗಳನ್ನು ಕೀಳಾದರೊಂದು ತರುಣಿಯನ್ನು ವರಿಸಿಯು ಬ್ರಹ್ಮಚರ್ಯದುಳಿಪ್ಪ ಪುರುಷನು ದಡಸುವುದು ಮರಣ ಪುರುಷನು ದಡಸುವುದು ಮರಣ ತನ್ನ ತಲೆಯನ್ನೇ ಕಡಿಯುವುದಕ್ಕೆ ಸಿದ್ಧನಾಗಿರತಕ್ಕಂಥ ದೃಢಕೇಶನನ್ನು ನಿಲ್ಲಿಸಲಿದ್ದಾನೆ ಬ್ರಹ್ಮದೇವ. ಆ ಬ್ರಹ್ಮದೇವ ಪ್ರತ್ಯಕ್ಷನಾದ ತಕ್ಷಣದಲ್ಲಿ ತನ್ನ ಆ ಒಂದು ದುಸ್ಸಾಹಸವನ್ನು ಕೈಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನಂತೆ ದೃಢಕೇಶ.
ಆಗ ಬ್ರಹ್ಮ ಕೇಳ್ತಾ ಇದ್ದಾನೆ, ಇಷ್ಟು ಉಗ್ರವಾದಂತಹ ತಪಸ್ಸನ್ನು ಯಾಕೆ ಮಾಡಿದಿ ನೀನು? ಆಗ ಅವ ಕೈ ಮುಗಿದು ಕೇಳ್ತಾನಂತೆ, ಓ ಬ್ರಹ್ಮದೇವರೇ, ಸೃಷ್ಟಿಕರ್ತನಾದಂತಹ ನೀನು ಎಲ್ಲದಕ್ಕೂ ಕೂಡ ವಿಭುವಾಗಿದ್ದಿ, ನನ್ನ ಪಾಲಿನ ಒಂದು ಕೋರಿಕೆಯನ್ನು ನೀನು ಈಡೇರಿಸಬೇಕು. ಅದು ಬೇರೆ ಏನೂ ಅಲ್ಲ, ಸ್ವರ್ಗ ನಮ್ಮದಾಗಬೇಕು. ಸ್ವರ್ಗದ ದೇವರುಗಳು ಶಾಶ್ವತವಾಗಿ ಸ್ವರ್ಗವನ್ನು ಬಿಟ್ಟು ಹೋಗುವ ಹಾಗಾಗಬೇಕು. ಮತ್ತು ಯಾರು ಬಂದರೂ ಕೂಡ ನನಗೆ ಮರಣ ಇಲ್ಲದಂತಹ ಒಂದು ವರವನ್ನು ನೀನು ಕೊಡಬೇಕು ಅಂತ ಕೇಳ್ತಾನಂತೆ. ಆಗ ಬ್ರಹ್ಮದೇವ ನಸುನಗುತ್ತಾ ಹೇಳ್ತಾನೆ, ಹೌದಪ್ಪ, ಈ ವರವನ್ನು ನೀನು ಮೊದಲು ಕೇಳುವುದಲ್ಲ, ಈ ಹಿಂದೆ ಕೂಡ ಅನೇಕ ರಕ್ಕಸರು ಇದನ್ನೇ ಕೇಳಿದ್ದಾರೆ. ಹಾಗಂತ ಅದನ್ನು ಉಳಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಮರಣವೇ ಇಲ್ಲದಂತಹ ವರವನ್ನು ಕೊಡುವುದು ಕಷ್ಟ, ಯಾಕಂದರೆ ದೇವತೆಗಳು ಅಜರಾಮರರು, ರಕ್ಕಸರಾದಂತಹ ನೀವು ಅಮರರೇನೂ ಅಲ್ಲ. ಆದ್ದರಿಂದ ಮರಣ ಒಂದಲ್ಲ ಒಂದು ದಿವಸಕ್ಕೆ ಬರಬೇಕು. ಆದರೆ ಒಂದು ವಿಷಯ ಹೇಳ್ತೇನೆ ನಿನಗೆ. ಏನದು? ಬೇರೇನೂ ಅಲ್ಲ, ಯಾರಿಂದಲೂ ನಿನಗೆ ಮರಣ ಇಲ್ಲ, ಆದರೆ ವಿವಾಹ ಆಗಿಯೂ ಕೂಡ ಬ್ರಹ್ಮಚರ್ಯದಿಂದಲೇ ಇರತಕ್ಕಂಥ ಯಾವನಾದರೂ ಒಬ್ಬ ಪುರುಷ ಬಂದು ನಿನ್ನನ್ನು ಎದುರಿಸಿದರೆ ಅವನಿಂದ ನಿನಗೆ ಮರಣ ಇರ್ತದೆ. ಆಗ ನಗಾಡ್ತಾನಂತೆ ರಕ್ಕಸ, ಮದುವೆ ಆದ ಮೇಲೆ ಬ್ರಹ್ಮಚರ್ಯದಿಂದ ಯಾರಾದರೂ ಇರಲಿಕ್ಕೆ ಸಾಧ್ಯ ಉಂಟೋ? ಬ್ರಹ್ಮಚರ್ಯವನ್ನು ಮುರಿಯುವುದಕ್ಕೆ ಅಲ್ವೇ ರಜೆ ಮದುವೆ ಆಗುವಂಥದ್ದು, ಹಾಗಾಗಿ ಅಂಥ ಸಂದರ್ಭ ಬರಲಿಕ್ಕಿಲ್ಲ, ಆದೀತು ಅಂತ ಹೇಳಿ ಧನ್ಯನಾದೆ ಅಂತ ಹೇಳಿದನಂತೆ. ಆಗ ಅಲ್ಲಿಯೇ ಇದ್ದಂತಹ ಶಾರದಾದೇವಿ ಸರಸ್ವತಿ ಅವನನ್ನು ಕರೆದು ಹೇಳ್ತಾಳೆ, ಮಗನೇ, ನೀನು ವರ ಸಿಕ್ಕಿತು ಅಂತ ಹೇಳಿ ಅದರ ಬಲದಿಂದ ಮದೋನ್ಮತ್ತನಾಗಬಾರದು. ಧರ್ಮ ಮಾರ್ಗವನ್ನು ತುಳಿಯದೆ ಧರ್ಮದಿಂದ ನೀನು ಯಾವುದನ್ನು ಆಚರಣೆ ಮಾಡಿದರೂ ಕೂಡ ಅದರಿಂದ ನಿನಗೆ ಪ್ರಯೋಜನ ಬರುತ್ತದೆ. ಒಂದು ವೇಳೆ ಅಧರ್ಮಾಚರಣೆಯನ್ನು ಮಾಡಿದರೆ ಮಾತ್ರ ಕಷ್ಟ, ಇದನ್ನು ಎಚ್ಚರಿಕೆಯಲ್ಲಿ ಇಟ್ಟುಕೋ ಅಂತ ಹೇಳ್ತಾಳಂತೆ. ಮುಂದೇನಾಗ್ತದೆ ಎನ್ನುವುದನ್ನು ವಿರಾಮದ ಬಳಿಕ ನೋಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಈ ರೀತಿಯಲ್ಲಿ ದೃಢಕೇಶ ಬ್ರಹ್ಮನಲ್ಲಿ ವರವನ್ನು ಕೇಳಬೇಕಾಗಿದ್ದರೆ ಬ್ರಹ್ಮ ವರ ಕೊಟ್ಟು ಏನೋ ಹೋಗ್ತಾನೆ. ಮತ್ತೆ ಶೋಡಿತಾಪುರಕ್ಕೆ ಬರ್ತಾನೆ, ಬಂದು ತನ್ನ ಎಲ್ಲ ಬಲಗಳನ್ನು ಸೇರಿಸಿಕೊಳ್ತಾನೆ. ರಕ್ಕಸ ತನ್ನ ಅತುಳ ಬಲವನ್ನು ಸೇರಿಸಿಕೊಂಡು ಸ್ವರ್ಗಕ್ಕೆ ದಾಳಿಯನ್ನು ಇಡ್ತಾನೆ. ಸ್ವರ್ಗಕ್ಕೆ ದಾಳಿ ಇಟ್ಟಾಗ ಮಾಮೂಲಿ ದೇವೇಂದ್ರನಿಗೆ ವರ್ತಮಾನ ಹೋಗ್ತದೆ. ದೇವತೆಗಳೆಲ್ಲ ಅವನಿಗೆ ಧೈರ್ಯವನ್ನು ಹೇಳ್ತಾರೆ. ಆಮೇಲೆ ರಕ್ಕಸರಿಗೂ ದೇವತೆಗಳಿಗೂ ಯುದ್ಧ ಆಗ್ತದೆ. ಕೊನೆಗೆ ದೇವೇಂದ್ರ ದೃಢಕೇಶರನ್ನು ಎದುರಿಸ್ತಾನೆ. ದೇವೇಂದ್ರ ಯಾವಾಗಲೂ ಓಡುವುದೇ ರಕ್ಕಸರು ಬಂದರೆ. ಹಾಗಾಗಿ ದೃಢಕೇಶನ ಎದುರಿನಲ್ಲಿ ಐರಾವತವನ್ನು ಏರಿಕೊಂಡು ಬಂದರೂ ಕೂಡ ದೇವೇಂದ್ರನ ಕೈ ಸಾಗಲಿಲ್ಲ. ದೇವೇಂದ್ರ ಸೋತು ಹೋಗ್ತಾನೆ. ಸ್ವರ್ಗ ರಕ್ಕಸರ ಸ್ವಾಧೀನ ಆಗ್ತದೆ. ದೃಢಕೇಶ ಅವತ್ತಿನ ಇಂದ್ರನಾಗ್ತಾನೆ. ಅವನ ಆಜ್ಞೆ ಹಾಗೆ ಎಲ್ಲರೂ ಕೂಡ ನಡೆಯುತ್ತಾರೆ. ಅಗ್ನಿ, ಯಮ, ವರುಣ, ವಾಯು, ಕುಬೇರ, ನಿರುತಿ ಯಾರೂ ಕೂಡ ಈಗ ದಿಕ್ಕಾಪಾಲಾಗಿ ಹೋಗುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲವರು ಕೂಡ ಬಹಳ ಬೇಸರದಿಂದ ಕಳೆದು ಹೋದಂತಹ ಆಡಳಿತವನ್ನು ಹೇಗೆ ಮತ್ತೆ ಕೈಗೆ ತಕ್ಕೊಳ್ಳುವುದು, ಸ್ವರ್ಗ ಪುನಃ ನಮಗೆ ಯಾವ ರೀತಿಯಲ್ಲಿ ಪ್ರಾಪ್ತಿಯಾಗುತ್ತದೆ ಅಂತ ಯೋಚನೆ ಮಾಡಿದರೆ ದಾರಿ ಏನೂ ಕಾಣುವುದಿಲ್ಲ. ನಾರಾಯಣನಲ್ಲಿಗೆ ಹೋದರೂ ಪರಮೇಶ್ವರನಲ್ಲಿಗೆ ಹೋದರೂ ಪ್ರಯೋಜನ ಇಲ್ಲ. ಯಾಕೆ? ಕೊಟ್ಟವ ಬ್ರಹ್ಮ ವರ. ಹಾಗಾಗಿ ವರ ಕೊಟ್ಟ ಬ್ರಹ್ಮನನ್ನೇ ಕೇಳಬೇಕು ಅಂತ ಹೇಳಿ ಎಲ್ಲವರು ಸತ್ಯಲೋಕದ ಕಡೆಗೆ ಹೋಗ್ತಾರಂತೆ. ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅವರ ಮೊರೆಯನ್ನು ಕೇಳಿದಂಥ ಬ್ರಹ್ಮದೇವ ಏನು ಹೇಳ್ತಾನೆ? ವಾಡಿಯ ರಮಣನು ಕಾಣುತ್ತ ಕರುಣದಿ ಏನಿದೇನಿದು ಸುರಪ ಸುರಪ ಏನಿದು ಸುರಪ
ಸೇರಿದ್ದಾರೆ ಸತ್ಯಲೋಕದ ಬಾಗಿಲಲ್ಲಿ. ಅವರ ಹಿಂಭಾಗದಲ್ಲಿ 33 ಕೋಟಿ ದೇವರುಗಳಿದ್ದಾರೆ. ಎಲ್ಲವರ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಾ ಇದೆ. ಅವರಿಗೆ ಮರಣ ಇಲ್ಲದ್ದು ಬಿಟ್ಟರೆ ದುಃಖ ದುಮ್ಮಾನಗಳು ಇದ್ದದ್ದೇ ಹೌದು. ಇದನ್ನು ನೋಡಿದಂತಹ ಬ್ರಹ್ಮದೇವನಿಗೆ ದಿಗಿಲಾಯಿತು. ಸುರರು ಸುರಲೋಕದಲ್ಲಿ ಅವರು ಸೌಖ್ಯದಲ್ಲಿ ಸೌಭಾಗ್ಯದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿರತಕ್ಕಂಥವರು. ಅಂಥವ್ರು ಬಂದು ನನ್ನ ಮನೆ ಬಾಗಿಲಲ್ಲಿ ಅಳುತ್ತಾರೆ ಅಂತ ಆದರೆ ಇದೇನಪ್ಪ ಕಾರಣ ಕೇಳ್ತಾನಂತೆ ದೇವೇಂದ್ರ. ಏನಾಗಿ ಹೋಯಿತಯ್ಯ, ದಿಕ್ಕುಗಾಣದ ರೀತಿಯಲ್ಲಿ ರೋದನ ಮಾಡ್ತಾ ಇದ್ದೀರಲ್ಲ, ಈ ಅವಸ್ಥೆಗೆ ಯಾರು ಕಾರಣರು ಅಂತ ಪ್ರಶ್ನೆ ಮಾಡಿದರೆ ಸುರಪಾಲ ಹೇಳ್ತಾನಂತೆ, ಸ್ವಾಮಿ ಬೇರೆ ಯಾರೂ ಅಲ್ಲ, ಮಗುವಿಗೆ ಚೂಟಿ ಮತ್ತೆ ಯಾಕೆ ಅಳುತಿ ಅಂತ ಕೇಳಿದರೆ ಏನು ಹೇಳಬೇಕು ನಾವು? ಅಂದರೆ ಏನು, ನಾನೇ ಇದಕ್ಕೆ ಕಾರಣನೋ? ಹೌದು, ನೀವೇ ಕಾರಣ, ಮತ್ತೆಂಥದ್ದು? ನೀವು ಮೂರು ಮೂರ್ತಿಗಳು ಸೇರಿಕೊಟ್ಟಂತಹ ಸಿಂಹಾಸನ ಇದು. ನಾವು ಆಳಬೇಕು, ಲೋಕದಲ್ಲಿ ಸಜ್ಜನರಿಗೆ ಬೇಕಾದಂಥ ರಕ್ಷಣೆ ಸಿಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಗವನ್ನು ನಾವು ವಿನಿಯೋಗಿಸ್ತಾ ಇರುವಂಥದ್ದು. ಅಂಥ ಸ್ವರ್ಗದ ಮೇಲೆ ಆಶೆ ಇಟ್ಟು ದುರಾಚಾರಿಗಳಾದಂಥ ರಕ್ಕಸರು ಬರಬಾರದು ಎನ್ನುವುದು ನಿಮ್ಮ ಉದ್ದೇಶವೂ ಆಗಿತ್ತು. ಅದು ಹೌದಾಗಿದ್ದರೆ ನೀವೇ ಹೋಗಿ ಆ ದೃಢಕೇಶನಿಗೆ ವರ ಕೊಡ್ತೀರೋ? ನಿಮ್ಮ ವರದಿಂದಲ್ವೇ ಅವ ಗರ್ವಿತನಾಗಿ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟದ್ದು? ಹೀಗೆ ಮಾಡಿದ್ದು ಸರಿಯೇ ಸ್ವಾಮಿ, ನೀವು ಈಗ ನಮ್ಮ ಮೇಲೆ ಅವನನ್ನು ಚೂಬಿಟ್ಟವರು ನೀವೇ, ಈಗ ಏನಾಯಿತಂತ ಕೇಳುವುದು ನೀವೇ, ಇದಕ್ಕೇನು ಅರ್ಥ ಅಂತ ಹೇಳಿ ಒಂದು ರೀತಿಯಲ್ಲಿ ದುಗುಡದಿಂದಲೇ ಮಾತಾಡ್ತಾನೆ ದೇವೇಂದ್ರ. ಅದನ್ನು ಕೇಳಿದಂತಹ ಬ್ರಹ್ಮದೇವ ಹೇಳ್ತಾನಂತೆ, ದೇವೇಂದ್ರ ಭಕ್ತಪರಾಧೀನರಲ್ವೇ ನಾವು, ಮರುಗಬೇಡಿ ಸುರಪ ಮರುಗಬೇಡಿ ಸುರಪ ಕಾಲಾಂತರದಿ ದಾನವ ನಡೆಯುವನು ಬಂದಿಗೆ ದುಗುಡ ಮರಿ
ಮುಗಿತ ಮರಿಯುಳಿರಿ ಮೂ ಜಗದ ದಲ್ಲಣ ಬಳಿವನಾತನ ವಿಗಡತ ನದಿ ಆತನ ವಿಗಡತ ನದಿ ಮಾತುಗಳನ್ನು ಕೇಳಿ ಬ್ರಹ್ಮದೇವ ಒಳಗೊಳಗೆ ನಗಾಡ್ತಾನಂತೆ. ನಿಮಗೆ ಕಷ್ಟ ಆಗಿದೆ, ಆ ಕಾರಣಕ್ಕಾಗಿ ನನ್ನನ್ನು ದೂಷಣೆ ಮಾಡ್ತಾ ಇದ್ದೀರಿ ದೇವತೆಗಳು ನೀವು. ಹಾಗಂತ ನಮ್ಮ ಸ್ಥಾನದ ಬಗ್ಗೆ, ನನ್ನ ಪರಿಸ್ಥಿತಿಯ ಬಗ್ಗೆ ಯೋಚನೆ ಇಲ್ವೋ ನಿನಗೆ? ನನ್ನನ್ನು ಕುರಿತಾಗಿ ತಪಸ್ಸನ್ನು ಮಾಡಿದವ ದೃಢಕೇಶ, ಅಂತಹ ಒಬ್ಬ ರಕ್ಕಸನಾಗಿದ್ದರೂ ಕೂಡ ಭಕ್ತಿಯಿಂದ ನಮ್ಮನ್ನು ಭಜಿಸ್ತಾರೆ ಅಂತ ಆದರೆ ಭಕ್ತ ಪರಾಧೀನರಾಗಿಯೇ ನಾವು ವರ್ತಿಸಬೇಕಲ್ಲ. ಹಾಗಾಗಿ ತಪಸ್ಸು ಮಾಡಿದಂಥ ಅವನಿಗೆ ಕೇಳಿದ್ದನ್ನು ಕೊಡಬೇಕಾದದ್ದು ನನ್ನ ಧರ್ಮ ಎನ್ನುವುದರಿಂದ ಅವನಿಗೆ ವರವನ್ನೇನೋ ನಾನು ಕೊಟ್ಟಿದ್ದೇನೆ. ಹಾಗಂತ ನಮ್ಮ ಕರ್ತವ್ಯವನ್ನು ನಾವು ಮರೀಲಿಲ್ಲ. ಮೂರು ಮೂರ್ತಿಗಳಾದಂತಹ ನಾವು ನಿಮಗೆ ಕೊಟ್ಟಂತಹ ಸ್ವರ್ಗ, ಅದರ ಬಗ್ಗೆ ಕಾಳಜಿ ನಮಗೂ ಉಂಟು. ಆದ್ದರಿಂದಲೇ ನೀನು ಸ್ವಲ್ಪ ತಾಳ್ಮೆ ವಹಿಸು. ಯೋಚನೆ ಇಲ್ಲದೆ ನಾನು ವರವನ್ನು ಕೊಡಲಿಲ್ಲ. ಅದರ ಎಡೆಯಲ್ಲಿ ನಮಗೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾನು ಮಾಡಿದ್ದೇನೆ. ಅದು ಏನು ಎನ್ನುವುದು ನಿನಗೆ ಗೊತ್ತಾಗ್ತದೆ. ತಾಳ್ಮೆಯಿಂದ ನೀನು ಕಾದುಕೊಂಡಿದ್ದರೆ ಕಾಲಾಂತರದಲ್ಲಿ ಆ ರಕ್ಕಸನಿಗೆ ಅವಸಾನ ಖಂಡಿತ ಬರ್ತದೆ. ಹೇಗೆ ಬರ್ತದೆ? ಪರವನಿತೆಯನ್ನು ತುಡುಕಿದಂತಹ ಸಂದರ್ಭದಲ್ಲಿ ಅವ ಧರ್ಮದ ದಾರಿಯನ್ನು ಬಿಟ್ಟು ಬೇರೆ ಕಡೆಗೆ ನಡೆಯುತ್ತಾನೆ, ವಿಮುಖನಾಗ್ತಾನೆ ಅಂತಾದಾಗ ಅವನಿಗೆ ಮರಣ ಕಟ್ಟಿಟ್ಟದ್ದು. ನನ್ನ ವರದಲ್ಲಿಯೇ ಅದು ಇದೆ. ಹಾಗಾಗಿ ಅಷ್ಟರವರೆಗೆ ನಿಮ್ಮ ಕಷ್ಟವನ್ನು ನೀವು ಸಹಿಸಿಕೊಂಡು ಸ್ವಲ್ಪ ಮರೆಯಾಗಿರಿ, ಆ ಕಾಲ ಬಂದಾಗ ನೋಡಿಕೊಳ್ಳೋಣ ಅಂತ ಹೇಳಿ ದೇವತೆಗಳಿಗೆ ಸಮಾಧಾನವನ್ನು ಮಾಡಿ ಸತ್ಯಲೋಕದಿಂದ ಅವರನ್ನು ಕಳುಹಿಸಿಕೊಡ್ತಾನೆ ಬ್ರಹ್ಮದೇವ. ಮುಂದೆ ಏನಾಗುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ವೀಕ್ಷಕರೇ. ಈ ಭಾಗದ ಕಾರ್ಯಕ್ರಮ ಪಟ್ಲ ಗಾನಯಾನ ಹೇಗಾಯಿತು ಎನ್ನುವುದರ ಕುರಿತಾಗಿ ನಿನ್ನ ಅಭಿಪ್ರಾಯಗಳನ್ನು ಕೂಡ ನಮ್ಮ ಸ್ಪಂದನ ವಾಹಿನಿಗೆ ಬರೆಯಿರಿ. ಕಾರ್ಯಕ್ರಮವನ್ನು ನೋಡಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ ಮಂಗಲ ಪದ. ಕರದುಳು ಬರಶು ಭಾಷ ಕುಶಧಾರಿ ಅರುಜುದಿ ಭಕ್ತರ ಪೊರೆ ಬಬಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಿಗೆ ಆರತಿ ಎತ್ತಿದೆ ಆರತಿ ಬೆಳಗಿದೆ ಭೂಷಣ ಕುಮಾರ ಗಜವದನಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖ ಆದವಗೆ ಗಣಪಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು.